ಸ್ಟೂಡೆಂಟ್ಸ್ 2017 ಕ್ವಶನ್ ಪೇಪರ್ ಕೂಡ ಇದೆ ಬಿಕಾಮ್ ಇದನ್ನು ಓಕೆನಾ ಬಿಕಾಮ್ ಬಿಬಿಎ ಎಲ್ಲರಿಗೂ ಆಗುತ್ತೆ ಓದ್ವಿ ನೋಡ್ಕೊಡಿ ಫಾಲೋಯಿಂಗ್ ಈಸ್ ಅ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆಫ್ ಮಿಸ್ ಸಹನಾ ಎ ರೆಸಿಡೆಂಟ್ ಫಾರ್ ದ ಇಯರ್ ಎಂಡೆಡ್ 31st March 2022 ಓಪನಿಂಗ್ ಸ್ಟಾಕ್ ಪರ್ಚೇಸಸ್ ಎಲ್ಲ ಇದ್ದಾವೆ ಅಡ್ಜಸ್ಟ್ಮೆಂಟ್ ನೋಡೋಣ ಫಸ್ಟ್ ನೋಡಿ ಯಾವಾಗ್ಲೂ ಅಷ್ಟೇ ಓಪನಿಂಗ್ ಸ್ಟಾಕ್ ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ರೆ ಖಂಡಿತ ಅದರ ಮೇಲೆ ಒಂದು ಅಡ್ಜಸ್ಟ್ಮೆಂಟ್ ಪಕ್ಕಾ ಇರುತ್ತೆ ಅಂತ ಅರ್ಥ ಓಕೆನಾ ಈಗ ಮೊದಲನೇ ಅಡ್ಜಸ್ಟ್ಮೆಂಟ್ ಓದ್ತೀನಿ ನೋಡ್ಕೊಡಿ ರೆಂಟ್ ಇನ್ಕ್ಲೂಡ್ಸ್ 1800 ರಿಲೇಟೆಡ್ ಟು ಹೌಸ್ ವಿಚ್ ವಾಸ್ ಯೂಸ್ ಆಸ್ ಎ ಪಾರ್ಟ್ ಆಫ್ ಹರ್ ಓನ್ ರೆಸಿಡೆನ್ಸ್ ಅಂತ ಹೇಳ್ತಾರೆ ನೋಡಿ ಟೋಟಲ್ ರೆಂಟ್ ಅಂತ ಹೇಳಿ ರೆಂಟ್ ಅಂಡ್ ಟ್ಯಾಕ್ಸಸ್ ಅಂತ ಹೇಳಿ 12,500 ಇದೆ ಇದೆಯಾ ಅದರಲ್ಲಿ 1800 ರುಪೀಸ್ ಅವಳ ಮನೆ ಬಾಡಿಗೆ ಕೊಟ್ಟಿರೋದನ್ನ ಬಿಸ್ನೆಸ್ ನಾವು ತೋರಿಸಿದ್ದಾರೆ ಸೊ ಅದೊಂದು ಮಾತ್ರ ಏನಾಗುತ್ತೆ ಇನ್ಅಡ್ಮಿಸಿಬಲ್ ಆಗುತ್ತೆ ಸೊ ಅದಕ್ಕೋಸ್ಕರ ರೆಂಟ್ 1800 ರುಪೀಸ್ ನ ಇನ್ಅಡ್ಮಿಸಿಬಲ್ ಅಂತ ಮಾಡ ನೆಕ್ಸ್ಟ್ ಬ್ಯಾಡ್ ಡೆಟ್ಸ್ ರಿಟರ್ನ್ ಆಫ್ 3000 ವರ್ ಇರ್ರೆಕವರಬಲ್ ಬಟ್ ಇನ್ಕ್ಲೂಡೆಡ್ ಇನ್ ದ ಲಾಸ್ಟ್ ಇಯರ್ಸ್ ಸೇಲ್ಸ್ ನೋಡಿ ಬ್ಯಾಡ್ ಡೆಟ್ಸ್ ರಿಟರ್ನ್ ಆಫ್ ಅಂತ ಇದೆ ಟೋಟಲ್ ಬ್ಯಾಡ್ ಡೆಟ್ಸ್ ರಿಟರ್ನ್ ಆಫ್ ಎಷ್ಟಪ್ಪ ಇದೆ ಅಂದ್ರೆ 7,250 ರೂಪಾಯಿ ಹೌದಾ ಆ 7,250 ರೂಪಾಯಿ 3,000 ರೂಪಾಯಿ ದುಡ್ಡು ಬರಲ್ಲ ಅಂತೇಳಿ ಅದು ಯಾವ ವರ್ಷದಂತೆ ಓದ್ ವರ್ಷದ್ದು ಅದು ಓದ್ ವರ್ಷದ್ದು ಈ ವರ್ಷದ್ದಲ್ಲ ಅದು ಯಾವ ವರ್ಷದ್ದು ಓದ್ ವರ್ಷದ್ದು ಇನ್ಕ್ಲೂಡ್ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಈ ವರ್ಷದ ಮಾತ್ರನೇ ತಗೊಳ್ಬೇಕಾಗುತ್ತೆ ಸೊ ಬ್ಯಾಡ್ ಡೆಟ್ಸ್ ಆಫ್ ಲಾಸ್ಟ್ ಇಯರ್ 3,000 ರುಪೀಸ್ ನ ಇಲ್ಲಿ ಬರ್ಕೊಂಡ್ಬಿಡೋಣ ನೆಕ್ಸ್ಟ್ ಲೀಗಲ್ ಚಾರ್ಜಸ್ 500 ಪೇಯ್ಡ್ ಫಾರ್ ರಿಜಿಸ್ಟ್ರೇಷನ್ ಆಫ್ ಲ್ಯಾಂಡ್ ಅಕ್ವೈರ್ಡ್ ಫಾರ್ ಬಿಸ್ನೆಸ್ ಸರ್ ಲೀಗಲ್ ಚಾರ್ಜಸ್ ಯಾವಾಗ್ಲೂ ಅಷ್ಟೇ ನಾವು ಯಾವುದೇ ಅಸೆಟ್ ಅನ್ನು ಪರ್ಚೇಸ್ ಮಾಡಿದಾಗ ಅದಕ್ಕೆ ಆಗುವಂತ ಲೀಗಲ್ ಚಾರ್ಜಸ್ ಲೀಗಲ್ ಎಕ್ಸ್ಪೆನ್ಸಸ್ ಅಂತ ಏನಿರುತ್ತೆ ಅದು ಅಸೆಟ್ ವ್ಯಾಲ್ಯೂಗೆ ಆಡ್ ಆಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಅಭಿ ಒಂದು ಸೈಟ್ ತಗೊಂಡ ಅಂತ ತಿಳ್ಕೊಳ್ಳಿ ಅದು 10 ಲಕ್ಷ ರೂಪಾಯಿ 2 ಲಕ್ಷ ರೂಪಾಯಿ 1 ಲಕ್ಷ ರೂಪಾಯಿ ರಿಜಿಸ್ಟ್ರೇಷನ್ ಚಾರ್ಜಸ್ ಆಗಿರುತ್ತೆ ಆಗ ಅವನು ಯಾರಿಗಾದ್ರೂ ಎಷ್ಟು ಬಿತ್ತು ಲ್ಯಾಂಡ್ ಅಂದ್ರೆ 10 ಲಕ್ಷ ಅಂತ ಹೇಳಲ್ಲ ಎಷ್ಟಂತ ಹೇಳ್ತಾನೆ 11 ಲಕ್ಷ ಅಂತ ಹೇಳ್ತಾನೆ ಯಾಕೆ ರಿಜಿಸ್ಟ್ರೇಷನ್ ಚಾರ್ಜಸ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ ಇಲ್ಲೂ ಕೂಡ ಅಷ್ಟೇ ಯಾವುದೇ ಕಾರಣಕ್ಕೂ ಈ ರಿಜಿಸ್ಟ್ರೇಷನ್ ಚಾರ್ಜಸ್ ನ ನಾವು ಎಕ್ಸ್ಪೆನ್ಸಸ್ ಅಂತ ತಗೊಳ್ಳೋ ಹಾಗಿಲ್ಲ ಅದು ಅಸೆಟ್ ಬೆಲೆಗೆ ಸೇರಿರುತ್ತೆ ಅರ್ಥ ಆಯ್ತಾ ಆದ್ರೆ ಇವನೇನ್ ಹೇಳಿದಾನೆ ಎಕ್ಸ್ಪೆನ್ಸಸ್ ಅಂತ ಹೇಳಿದ್ದಾನೆ ಸೊ ದೇರ್ ಫೋರ್ ಇಲ್ಲಿ ಲೀಗಲ್ ಎಕ್ಸ್ಪೆನ್ಸಸ್ 500 ರುಪೀಸ್ ಇಸ್ ಎ ಇನ್ಅಡ್ಮಿಸಿಬಲ್ ಡಿಪ್ರಿಸಿಯೇಷನ್ ಅಲೋವಬಲ್ ಆಸ್ ಪರ್ ಐಟಿ ರೂಲ್ಸ್ ನೋಡಿ ಇಲ್ಲಿ ಇನ್ಅಡ್ಮಿಸಿಬಲ್ ಇನ್ಕಮ್ಸ್ ಅಲ್ಲಿ ಡಿಪ್ರಿಸಿಯೇಷನ್ ಆಸ್ ಪರ್ ಐಟಿ ರೂಲ್ಸ್ ಅಲ್ಲಿ ಎಷ್ಟಂತ ಹೇಳ್ತಾ ಇದ್ದಾನೆ ಆದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಎಷ್ಟಿದೆ ನೋಡಿ ಡಿಪ್ರಿಸಿಯೇಷನ್ ಅಂತ ಹೇಳಿ 13,250 ಅದಕ್ಕೋಸ್ಕರ ಇಲ್ಲಿ ಡಿಪ್ರಿಸಿಯೇಷನ್ ಆಸ್ ಪರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಈಸ್ 13,250 ನೆಕ್ಸ್ಟ್ ಪಾಯಿಂಟ್ ಲಾಸ್ಟ್ ಪಾಯಿಂಟ್ ಬೋತ್ ಓಪನಿಂಗ್ ಸ್ಟಾಕ್ ಕ್ಲೋಸಿಂಗ್ ಸ್ಟಾಕ್ ಫಾರ್ ದ ಇಯರ್ ಅಂಡರ್ ವ್ಯಾಲ್ಯೂಡ್ ಬೈ 20% ಬಿಲೋ ಅಂತ ಹೇಳ್ತಾ ಇದ್ದಾನೆ ಬಿಲೋ ದ ಕಾಸ್ಟ್ ಬಿಲೋ ದ ಕಾಸ್ಟ್ ಅಂದ್ರೆ ಏನು 100 ರೂಪಾಯಿ ಮಾಡೋ ಬಂತು ಅವನು ಎಷ್ಟು ಮಾಡಿದ್ದಾನೆ 80 ರೂಪಾಯಿ ಮಾಡಿದ್ರು ಹೌದಾ ಬಿಲೋ ಅಂದ್ರೆ ಏನು ಇದು 2017-15 ಮಾರ್ಕ್ಸ್ ನೋಡಿ 100 ರೂಪಾಯಿ ಸ್ಟಾಕ್ ನ 20 ರೂಪಾಯಿ ಕಡಿಮೆ ಅಂದ್ರೆ ಎಷ್ಟಕ್ಕೆ ಈಗ ಅಂಡರ್ ವ್ಯಾಲ್ಯೂ ಆಗಿದೆ ನೋಡಿ ಓಪನಿಂಗ್ ಸ್ಟಾಕ್ ಅಂಡರ್ ವ್ಯಾಲ್ಯೂ ಆಗಿದ್ರೆ ಇಲ್ಲಿ ತಗೊಳ್ತೀವಿ ಕ್ಲೋಸಿಂಗ್ ಸ್ಟಾಕ್ ಅಂಡರ್ ವ್ಯಾಲ್ಯೂ ಆಗಿದ್ರೆ ಇಲ್ಲಿ ತಗೊಳ್ತೀವಿ ರೂಲ್ಸ್ ಅಲ್ಲೇ ಇದೆ ಕರೆಕ್ಟ್ ಈಗ ಫಸ್ಟ್ ಓಪನಿಂಗ್ ಸ್ಟಾಕ್ 40,000 ಇದೆ ಇದು 80% ಆದ್ರೆ ಇನ್ನ 20% ಗೆಸ್ಟ್ ಆಗುತ್ತೆ ಹಾಗೆ ಕ್ಲೋಸಿಂಗ್ ಸ್ಟಾಕ್ 45,000 ಇದೆ ಇದು 80 20 ಗೆಸ್ಟ್ ಆಗುತ್ತೆ ಇದು 10,000 ಇದೆಷ್ಟ ಆಗುತ್ತೆ 11,250 ಅಲ್ಲಿ ಎರಡು ಅಡ್ಜಸ್ಟ್ಮೆಂಟ್ಸ್ ಮುಗಿದು ನೆಕ್ಸ್ಟ್ ಈಗ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಬಿಟ್ ಸೈಡ್ ಅಲ್ಲಿ ಒಂದೊಂದೇ ಬರೋಣ ಓಪನಿಂಗ್ ಸ್ಟಾಕ್ ಬೇಡ ಪರ್ಚೇಸಸ್ ಬೇಡ ಗ್ರಾಸ್ ಪ್ರಾಫಿಟ್ ಬೇಡ ಸ್ಯಾಲರೀಸ್ ಅಸಲೇ ಬೇಡ ರೆಂಟ್ ಅಂಡ್ ಟ್ಯಾಕ್ಸಸ್ ಬೇಡಲೇ ಬೇಡ ಯಾಕೆಂದ್ರೆ ಆಗಿದೆ ಕಮಿಷನ್ ಬಿಸ್ನೆಸ್ ಬಿಡ್ತೀವಿ ಲೀಗಲ್ ಚಾರ್ಜಸ್ ತಗೊಂಡಿದ್ದೀವಿ ಬ್ಯಾಡ್ ಡೆಟ್ಸ್ ರಿಟರ್ನ್ ಆಫ್ ತಗೊಂಡಿದ್ದೀವಿ ಆರ್ಬಿಡಿ ಏನಿದು ಆರ್ಬಿಡಿ ಎಷ್ಟು 5,070
ನೆಕ್ಸ್ಟ್ ರಿಪೇರ್ಸ್ ಟು ಮಷಿನರಿ ಬಿಸ್ನೆಸ್ ಬಿಟ್ಟುಬಿಡಿ. ಡಿಪ್ರಿಸಿಯೇಷನ್ ಆಗಿದೆ, ಅದರ್ ಎಕ್ಸ್ಪೆನ್ಸಸ್ ತಗೊಳ್ಬೇಡಿ. ಇನ್ಕಮ್ ಟ್ಯಾಕ್ಸ್ ಇದೊಂದು ಮಾತ್ರ ತಗೊಳ್ಬೇಕು. ಎಷ್ಟಪ್ಪ ಇನ್ಕಮ್ ಟ್ಯಾಕ್ಸ್? 10%. ನೆಟ್ ಪ್ರಾಫಿಟ್ ಎಷ್ಟಪ್ಪ ಇದೆ? 62,500. ಈಗ ಕ್ರೆಡಿಟ್ ಸೈಡ್ ಬರೋಣ. ಕ್ರೆಡಿಟ್ ಸೈಡ್ ಅಲ್ಲಿ ಇರೋದು ಒಂದೇ ಒಂದು ಐಟಮ್, ಏನದು? ಬ್ಯಾಂಕ್ ಇಂಟ್ರೆಸ್ಟ್. ಯಾಕೆಂದ್ರೆ ಕ್ಲೋಸಿಂಗ್ ಸ್ಟಾಕ್ ಆಗಿದೆ, ಕರೆಕ್ಟಾ? ಎಷ್ಟಿದೆ ಅದು? 250. ಮುಗೀತು 2017 ಕ್ವಶನ್. ಈಗ ಇಷ್ಟು ಟೋಟಲ್ ಮಾಡೋದು 45,550 ಪ್ಲಸ್ ವ್ಯಾಲ್ಯೂ 1,08,050. 1,08,050 ಇವೆರಡು ಟೋಟಲ್ ಮಾಡಿ 25,250 ಮೈನಸ್ ಮಾಡಿ 82,800. ಇದನ್ನ ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತ ಕರೆಯುತ್ತೆ.